ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕಾಂಗ್ರೆಸ್ ಬೆಳಗಿಂದ ಸಾಯಂಕಾಲ ಪ್ರಯತ್ನ ಮಾಡಿದಾಗ ಆಗುದಿಲ್ಲ. ಈ ಕಡೆ ಮುಖ್ಯಮಂತ್ರಿಗಳು ಬಂದು ಹೋಗಿದ್ದಾರೆ, ಮತ್ತೊಬ್ರು ಬಂದು ಹೋಗಿದ್ದಾರೆ, ಇವರಿಂದ ಮೋದಿ ಅವ್ರನ್ನ ಅಡಿಗಾಡ್ಸಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಮೋದಿ ಅವರು ಪ್ರತಿಯೊಬ್ಬ ಭಾರತೀಯನ ಪ್ರತಿಯೊಬ್ಬ ಕರ್ನಾಟಕದ ಜನತೆಯ ಹೃದಯದಲ್ಲಿ ಮೋದಿ ಅವರು ಇದ್ದಾರೆ, ಹೃದಯದಲ್ಲಿ ಮೋದಿ. ಆ ಹೃದಯದಿಂದ ಮೋದಿ ಅವ್ರನ್ನ ಅಡಿಗಾಡ್ಸಕ್ಕೆ ಈ ಕಾಂಗ್ರೆಸ್ ಇಂದಾಗ್ಲಿ ಮತ್ತೊಬ್ಬರಿಂದ ಯಾರಿಂದ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾ ಹೇಳ ಬಯಸ್ತಾ ಇದ್ದೀನಿ. ಹೀಗಾಗಿ ಇವತ್ತು ಒಂದು ನೋಡ್ರಿ, ಎಲ್ಲಿವರೆಗೆ ಅದು ಕಾಂಗ್ರೆಸ್ಸಿನ ಮನಸ್ಥಿತಿ ಅಂದ್ರೆ, ನಿನ್ನೆ ಮೋದಿ ಅವರು ಹೇಳಿದ್ರು ಇವತ್ತೇನು ಮುಂದೆ ಬರುವಂತ ಅವರು ಅಕಸ್ಮಾತ್ ಅಧಿಕಾರ ಅವ್ರು ಬರುದಿಲ್ಲ ಅಧಿಕಾರ. ಅಕಸ್ಮಾತ್ ಅಧಿಕಾರ ಬಂದ್ರೆ ಅವರೊಂದು ಹೊಸ ಕಾನೂನು ತಗೊಂಡ್ಬರೋರು. ಏನ್ ಕಾನೂನು? ಇವತ್ತೇನೋ ನಾವೊಂದಿಷ್ಟು ಆಸ್ತಿ ಮಾಡಿರ್ತೀವಿ, ನೀವೊಂದಿಷ್ಟು ಆಸ್ತಿ ಮಾಡಿರ್ತೀರಿ, ವ್ಯಾಪಾರ ಉದ್ಯಮ ಮಾಡಿರ್ತಾರ, ರೈತ ಏನೋ ಒಂದಿಷ್ಟು ಆಸ್ತಿ ಮಾಡಿರ್ತಾರ, ಮುಂದೆ ಆತ ಮೃತಪಟ್ಟಾಗ ಅದು ವಾರಸಾರಾತಿಯಿಂದ ಅವ್ರ ಮಕ್ಕಳಿಗೆ ಹೋಗ್ತದೆ. ನಮ್ಮ ಮಕ್ಕಳಿಗೆ ನಮ್ಮ ಕುಟುಂಬದ ಸದಸ್ಯರಿಗೆ ಏನಾದ್ರೂ ಒಂದು ಆಸ್ತಿ ಉಳಿಲಿ ಅಂತ ಹೇಳಿ ಅವರು ಪಾಲಕರು ಮಾಡಿರ್ತಾರ. ನಿನ್ನೆ ಬೆಳಗಾವಿಯಲ್ಲಿ ನಡೆದಂತ ಕಾರ್ಯಕ್ರಮಕ್ಕೆ ನೀವು ಬಂದಿರಬಹುದು, ಬಹಳ ಬೃಹತ್ವಾದಂತ ಕಾರ್ಯಕ್ರಮ, ಲಕ್ಷಾಂತರ ಜನ ಅಲ್ಲಿ ಸೇರಿದ್ದು. ನಾವೇನ್ ನಿರೀಕ್ಷೆ ಮಾಡಿದ್ವಿ ಅದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬೆಳಗಾವಿಯ ಕಾರ್ಯಕ್ರಮ ಆದ್ಮೇಲೆ ಕಾಂಗ್ರೆಸ್ ಪಕ್ಷದವರಿಗೆ ನಡುಕ ಸ್ಟಾರ್ಟ್ ಆಗಿದೆ, ನಡುಕ ಸ್ಟಾರ್ಟ್ ಆಗಿದೆ. ಹೀಗಾಗಿ ಇವತ್ತಿನ ಚುನಾವಣೆಯಲ್ಲಿ ಜನ ನಿರ್ಧಾರ ಮಾಡಿದ್ದಾರೆ. ದೇಶದ ಸುಭದ್ರತೆ, ದೇಶದ ಸಂರಕ್ಷಣೆ, ಜನರ ಸಂರಕ್ಷಣೆ, ದೇಶದ ಮುಂದಿನ ಭವಿಷ್ಯ ಇವೆಲ್ಲ ನೋಡಿದಾಗ ಇವತ್ತು ಬಲಾಢ್ಯವಾದಂತ ಗಟ್ಟಿಮುಟ್ಟಾದಂತ ಒಂದು ಸಮರ್ಥವಾದಂತ ನಾಯಕ ಬೇಕು ದೇಶಕ್ಕೆ. ಆ ನಾಯಕ ಯಾರು? ಆ ನಾಯಕ ನರೇಂದ್ರ ಮೋದಿ. ಕಾಂಗ್ರೆಸ್ ಬೆಳಗಿಂದ ಸಾಯಂಕಾಲ ಪ್ರಯತ್ನ ಮಾಡಿದಾಗ ಆಗುದಿಲ್ಲ. ಈ ಕಡೆ ಮುಖ್ಯಮಂತ್ರಿಗಳು ಬಂದು ಹೋಗಿದ್ದಾರೆ, ಮತ್ತೊಬ್ರು ಬಂದು ಹೋಗಿದ್ದಾರೆ, ಇವರಿಂದ ಮೋದಿ ಅವ್ರನ್ನ ಅಡಿಗಾಡ್ಸಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಮೋದಿ ಅವರು ಪ್ರತಿಯೊಬ್ಬ ಭಾರತೀಯನ ಪ್ರತಿಯೊಬ್ಬ ಕರ್ನಾಟಕದ ಜನತೆಯ ಹೃದಯದಲ್ಲಿ ಮೋದಿ ಅವರು ಇದ್ದಾರೆ, ಹೃದಯದಲ್ಲಿ ಮೋದಿ. ಆ ಹೃದಯದಿಂದ ಮೋದಿ ಅವ್ರನ್ನ ಅಡಿಗಾಡ್ಸಕ್ಕೆ ಈ ಕಾಂಗ್ರೆಸ್ ಇಂದಾಗ್ಲಿ ಮತ್ತೊಬ್ಬರಿಂದ ಯಾರಿಂದ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾ ಹೇಳ ಬಯಸ್ತಾ ಇದ್ದೀನಿ. ಹೀಗಾಗಿ ಇವತ್ತು ಒಂದು ನೋಡ್ರಿ, ಎಲ್ಲಿವರೆಗೆ ಅದು ಕಾಂಗ್ರೆಸ್ಸಿನ ಮನಸ್ಥಿತಿ ಅಂದ್ರೆ, ನಿನ್ನೆ ಮೋದಿ ಅವರು ಹೇಳಿದ್ರು ಇವತ್ತೇನು ಮುಂದೆ ಬರುವಂತ ಅವರು ಅಕಸ್ಮಾತ್ ಅಧಿಕಾರ ಅವ್ರು ಬರುದಿಲ್ಲ ಅಧಿಕಾರ. ಅಕಸ್ಮಾತ್ ಅಧಿಕಾರ ಬಂದ್ರೆ ಅವರೊಂದು ಹೊಸ ಕಾನೂನು ತಗೊಂಡ್ಬರೋರು. ಏನ್ ಕಾನೂನು? ಇವತ್ತೇನು ನಾವೊಂದಿಷ್ಟು ಆಸ್ತಿ ಮಾಡಿರ್ತೀವಿ, ನೀವೊಂದಿಷ್ಟು ಆಸ್ತಿ ಮಾಡಿರ್ತೀರಿ, ವ್ಯಾಪಾರ ಉದ್ಯಮ ಮಾಡಿರ್ತಾರ, ರೈತ ಏನೋ ಒಂದಿಷ್ಟು ಆಸ್ತಿ ಮಾಡಿರ್ತಾರ, ಮುಂದೆ ಆತ ಮೃತಪಟ್ಟಾಗ ಅದು ವಾರಸಾರಾತಿಯಿಂದ ಅವ್ರ ಮಕ್ಕಳಿಗೆ ಹೋಗ್ತದೆ. ನಮ್ಮ ಮಕ್ಕಳಿಗೆ ನಮ್ಮ ಕುಟುಂಬದ ಸದಸ್ಯರಿಗೆ ಏನಾದ್ರೂ ಒಂದು ಆಸ್ತಿ ಉಳಿಲಿ ಅಂತ ಹೇಳಿ ಅವರು ಪಾಲಕರು ಮಾಡಿರ್ತಾರ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಿನ್ನೆ ಬೆಳಗಾವಿಯಲ್ಲಿ ನಡೆದಂತ ಕಾರ್ಯಕ್ರಮಕ್ಕೆ ನೀವು ಬಂದಿರಬಹುದು, ಬಹಳ ಬೃಹತ್ವಾದಂತ ಕಾರ್ಯಕ್ರಮ, ಲಕ್ಷಾಂತರ ಜನ ಅಲ್ಲಿ ಸೇರಿದ್ದು. ನಾವೇನ್ ನಿರೀಕ್ಷೆ ಮಾಡಿದ್ವಿ ಅದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬೆಳಗಾವಿಯ ಕಾರ್ಯಕ್ರಮ ಆದ್ಮೇಲೆ ಕಾಂಗ್ರೆಸ್ ಪಕ್ಷದವರಿಗೆ ನಡುಕ ಸ್ಟಾರ್ಟ್ ಆಗಿದೆ, ನಡುಕ ಸ್ಟಾರ್ಟ್ ಆಗಿದೆ. ಹೀಗಾಗಿ ಇವತ್ತಿನ ಚುನಾವಣೆಯಲ್ಲಿ ಜನ ನಿರ್ಧಾರ ಮಾಡಿದ್ದಾರೆ. ದೇಶದ ಸುಭದ್ರತೆ, ದೇಶದ ಸಂರಕ್ಷಣೆ, ಜನರ ಸಂರಕ್ಷಣೆ, ದೇಶದ ಮುಂದಿನ ಭವಿಷ್ಯ ಇವೆಲ್ಲ ನೋಡಿದಾಗ ಇವತ್ತು ಬಲಾಢ್ಯವಾದಂತ ಗಟ್ಟಿಮುಟ್ಟಾದಂತ ಒಂದು ಸಮರ್ಥವಾದಂತ ನಾಯಕ ಬೇಕು ದೇಶಕ್ಕೆ. ಆ ನಾಯಕ ಯಾರು? ಆ ನಾಯಕ ನರೇಂದ್ರ ಮೋದಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.